ನಮಸ್ತೆ ವೀಕ್ಷಕರೇ ಲಾಪಾಯಿಂಟ್ ಕಾರ್ಯಕ್ರಮಕ್ಕೆ ಸ್ವಾಗತ ನೀವು ನೋಡ್ತಾ ಇದ್ರ ನ್ಯಾಷನಲ್ ಟಿವಿ ನಾನು ರೇಣುಕಾ ಹರೀಶ್ ವೀಕ್ಷಕರೇ ಈ ಸಂಚಿಕೆಯಲ್ಲಿ ಒಂದ್ ವೇಳೆ ಚೆಕ್ ಬೌನ್ಸ್ ಕೇಸ್ಗಳಲ್ಲಿ ಕೋರ್ಟ್ ಆದೇಶ ಆಗಿದ್ರೆ ಅಕ್ಯೂಸ್ಡ್ ಅಪ್ಸ್ಕಾಂಡ್ ಆಗೋದ್ರೆ ಅಂಥ ಸಂದರ್ಭದಲ್ಲಿ ಕಂಪ್ಲನೆಂಟ್ಗೆ ಅಂದರೆ ನೊಂದ ವ್ಯಕ್ತಿಗೆ ಯಾವ ರೀತಿ ಪರಿಹಾರ ಇದೆ ಅಂತ ಹೇಳಿ ತಿಳಿಸ್ಕೊಡ್ತೀನಿ ವೀಕ್ಷಕರೇ ನಾನು ಹಿಂದಿನ ಸಂಚಿಕೆಗಳಲ್ಲಿ ಹೇಳಿದಂಗೆ ಪ್ರತಿ ವರ್ಷ ಸಾವಿರಾರು ಕೇಸ್ಗಳು ಈ ಚೆಕ್ ಬೌನ್ಸ್ ರಿಲೇಟೆಡ್ ಆಗಿ ಫೈಲ್ ಆಗ್ತಾ ಇದ್ದಾವೆ ಎಷ್ಟೊಂದು ಅಪೀಲ್ ಬರ್ತಾ ಇದ್ದಾವೆ ಸುಪ್ರೀಂ ಕೋರ್ಟ್ವರೆಗೂ ಕೇಸ್ಗಳು ಹೋಗ್ತವೆ ಏನಿದು ರೀಸನ್ ಏನು ಅಂತಂದರೆ ಏನಾಗುತ್ತೆ ಈ ಚೆಕ್ ಬೌನ್ಸ್ ಕೇಸಲ್ಲಿ ಕರೆಕ್ಟಾಗಿ ನಡ್ಕೊಂಡು ಹೋದರೆ ಒಬ್ಬ ಅಕ್ಯೂಸ್ಡ್ನ ವಿಕ್ಟೀಮ್ ಅಂತ ಹೇಳಿ ಅವ್ರನ್ನ ಕನ್ವಿಕ್ಷನ್ ಆಗುತ್ತೆ ಅಥವಾ ಅವರು ಅಮೌಂಟನ್ನು ಕೊಟ್ಟರೆ ಮ್ಯಾಟರ್ ಕ್ಲೋಸ್ ಆಗುತ್ತೆ ಸಮ್ ಟೈಮ್ಸ್ ಏನಾಗುತ್ತೆ ಅಂತಂದರೆ ಕೆಲ ಎಷ್ಟು ಪ್ರಕರಣಗಳಲ್ಲಿ ಏನಾಗ್ತಾ ಇದೆ ಅಂತಂದರೆ ಸಾವಿರಾರು ಕೇಸು ಇದರಿಂದನೇ ಪೆಂಡಿಂಗ್ ಇದೆ ಏನಾಗುತ್ತೆ ಅಂತಂದರೆ ಕೋರ್ಟಿಂದ ಸಮನ್ಸ್ ಇಶ್ಯೂ ಆದಾಗ ಆ ಟೈಮಲ್ಲೇ ಅಥವಾ ಒಂದು ಎನ್ ಬಿ ಡಬ್ಲ್ಯೂ ಅಂದರೆ ಬೇಲಬಲ್ ವಾರೆಂಟ್ ಆದಾಗ ಅಂಥ ಟೈಮಲ್ಲೇ ಏನಾಗ್ಬಿಡುತ್ತೆ ಅಕ್ಯೂಸ್ರು ಅಪ್ಸ್ಕೊಂಡು ಆಗ್ಬಿಡ್ತಾರೆ ಅಂದರೆ ನಾಪತ್ತೆ ಆಗ್ಬಿಡ್ತಾರೆ ಎಲ್ಲೋ ಕಣ್ಮರಿಯಾಗಿ ಹೋಗಿಬಿಡ್ತಾರೆ ಇನ್ನು ನಾವು ದುಡ್ಡು ಕೊಡಬೇಕಾಗತ್ತೆ ಅವ್ರಿಗೆ ಸಾಲ ಮಾಡುವಾಗಲೇ ಯಾವುದೇ ಭದ್ರತೆ ಇರೋದಿಲ್ಲ ಸಾಲ ತೀರ್ಸೋಕೆ ಅಥವಾ ನಂತರ ಯಾವುದೇ ಒಂದು ಪರಿಸ್ಥಿತಿಲಿ ಬದಲಾಗಿರುತ್ತೆ ಅವ್ರಿಗೆ ಸಾಲ ತೀರಿಸೋದಕ್ಕೆ ಆಗೋದಿಲ್ಲ ಅಂತ ಸಂದರ್ಭದಲ್ಲಿ ಅವ್ರು ಏನು ಮಾಡ್ತಾರೆ ನಾಪತ್ತೆ ಆಗ್ಬಿಡ್ತಾರೆ ಎಲ್ಲೋ ಕಣ್ಮರಿ ಆಗ್ಬಿಡ್ತಾರೆ ಚೆಕ್ ಎಲ್ಲಿ ನಾನು ಕೋರ್ಟಿಗೆ ಕನ್ವಿಕ್ಷನ್ ಆಗಿಬಿಡ್ತೀನೋ ಎಲ್ಲಿ ನಾನು ಕೋರ್ಟ್ಗೆ ಹೋಗ್ಬೇಕಾಗ್ಬರುತ್ತೋ ಎಲ್ಲಿ ಜೈಲಿಗೆ ಹೋಗಬೇಕಾಗುತ್ತೋ ಅಂತ ಹೇಳಿ ನಾಪತ್ತೆ ಆಗಿಬಿಡ್ತಾರೆ ಈತ ಸಂದರ್ಭದಲ್ಲಿ ಅಹ್ ಒಬ್ಬ ನೊಂದ ವ್ಯಕ್ತಿ ಅಂದ್ರೆ ದುಡ್ಡು ಕೊಟ್ಟಿರ್ತಾನೆ ಕಳ್ಕೊಂಡಿರ್ತಾನೆ ಅವನಿಗೂ ಸಾಕಷ್ಟು ಲಾಸ್ ಆಗಿರುತ್ತೆ ಇಂಥ ಸಂದರ್ಭದಲ್ಲಿ ಅವನು ಏನು ಮಾಡ್ಬೋದು ಅಂತಂದರೆ ಆ ಪ್ರ ಅಕ್ಯೂಸ್ಡ್ ಯಾರು ಇರ್ತಾನೆ ಅವನ ಮೇಲೆ ಒಂದು ರಿಕವರಿ ಸೂಟನ್ನು ಹಾಕಬೇಕಾಗತ್ತೆ ಈ ಯಾವುದೇ ಚೆಕ್ ಬೌನ್ಸ್ ಕೇಸು ಕೂಡ ಸಿವಿಲ್ ಕೇಸಸ್ಸೇ ಆದರೆ ಅದರಲ್ಲಿ ಸ್ವಲ್ಪ ಕ್ರಿಮಿನಲ್ ಫ್ಲೇವರ್ ಇರುತ್ತೆ ಅಂತ ಹೇಳ್ಬೋದು ಯಾಕೆಂದರೆ ಅದರಲ್ಲಿ ವಾರೆಂಟ್ ಇಶ್ಯೂ ಮಾಡ್ತಾರೆ ತುಂಬ ಸ್ಪೀಡಿ ಡಿಸ್ಪೋಸಲ್ ಇರುತ್ತೆ ಎಲ್ಲ ಇರುತ್ತೆ ಆದ್ದರಿಂದ ಇದು ಕಂಪ್ಲೀಟ್ಲಿ ಸಿವಿಲ್ ಕೇಸ್ ಆದ್ರೂ ಅದರಲ್ಲಿ ಕ್ರಿಮಿನಲ್ ಅದು ಒಂದು ಫ್ಲೇವರನ್ನು ಕೊಟ್ಟಿರ್ತಾರೆ ಯಾಕೆ ಅಂದರೆ ಇದು ಸ್ಪೀಡಿ ಡಿಸ್ಪೋಸಲ್ ಆಗಲಿ ಎನ್ನೋ ಒಂದು ಕಾರಣದಿಂದ ಜೊತೆಗೆ ಒಂದು ಸೀರಿಯಸ್ನೆಸ್ ಇರಲಿ ಕೇಸಲ್ಲಿ ಅನ್ನೋ ಕಾರಣದಿಂದ ಈ ಥರ ಮಾಡಿರ್ತಾರೆ ತುಂಬ ಸಿಂಪಲ್ ಆಗಿ ಮನಿ ರಿಕವರಿ ಅಂತ ಹಾಕೊಂಡು ವರ್ಷಗಟ್ಟಲೆ ಕೇಸ್ಗಳು ನಡೆಸೋದ್ರಿಂದ ನೊಂದ ವ್ಯಕ್ತಿಗೆ ತುಂಬ ಪ್ರಾಬ್ಲಮ್ ಆಗುತ್ತೆ ತೊಂದರೆ ಆಗುತ್ತೆ ಇದರಿಂದ ಏನು ಮಾಡಿದ್ದಾರೆ ಇದನ್ನು ಒಂದು ಕ್ರಿಮಿನಲ್ ಫ್ಲೇವರ್ ಕೊಟ್ಟು ಬೇಗ ಡಿಸ್ಪೋಸ್ ಮಾಡೋ ಪ್ರಯತ್ನ ಮಾಡ್ತಾರೆ ಹಾಗೆಯೇ ಈ ಸಿವಿಲ್ ಕೇಸಲ್ಲಿ ಏನು ಮಾಡ್ಬೋದು ಅಂದರೆ ಒಂದು ರಿಕವರಿ ಸೂಟನ್ನು ಹಾಕೋಬಹುದು ಯಾವುದೇ ಇವಾಗ ಒಂದು ಚೆಕ್ ಬೌನ್ಸ್ ಕೇಸೇ ಆಗಿರುತ್ತೆ ಚೆಕ್ ಕೊಟ್ಟು ಅವರು ಡಿಫಾಲ್ಟ್ ಆಗಿರ್ತಾರೆ ಚೆಕ್ ಬೌನ್ಸ್ ಕೇಸ್ ಅಂತಾನೆ ಫೈಲ್ ಮಾಡಿರ್ತಾರೆ ಅದರಲ್ಲಿ ಏನಾಗುತ್ತೆ ಬರೋದಿಲ್ಲ ಅಕ್ಯೂಸ್ಡ್ ಯಾರು ಇರ್ತಾರೆ ಲಯಾಬಿಲಿಟಿ ತಪ್ಪಿಸ್ಕೊಳ್ಳೋಕೋಸ್ಕರನೇ ಅವರು ನಾಪತ್ತೆ ಆಗಿರ್ತಾನೆ ಸಿಗೋದೇ ಇಲ್ಲ ಇಂಥ ವಾರೆಂಟ್ ಇಶ್ಯೂ ಮಾಡಿರ್ತಾರೆ ಪೊಲೀಸ್ ಅವರು ಕೂಡ ಸಾಕಷ್ಟು ಪ್ರಯತ್ನ ಮಾಡ್ತಾರೆ ವಾರೆಂಟ್ ಎಕ್ಸಿಕ್ಯೂಟ್ ಮಾಡೋಕ್ಕೆ ಸಿಕ್ಕೋದೇ ಇಲ್ಲ ತುಂಬಾ ವರ್ಷಗಳು ಕೂಡ ಕಾದು ನೋಡ್ತಾರೆ ಯಾವುದೇ ಕಾರಣಕ್ಕೂ ಅವ್ನು ಸಿಗದೇ ಇದ್ರೆ ಅಂತ ಸಂದರ್ಭದಲ್ಲಿ ಏನ್ ಮಾಡ್ಬೋದು ಅಂತಂದ್ರೆ ನೊಂದ ವ್ಯಕ್ತಿ ಅಂತ ಕಂಪ್ಲೇನೆ ಏನಿರ್ತಾನೆ ರಿಕವರಿ ಸೂಟ್ ಈ ಹಾಕಬಹುದು ಮನಿ ರಿಕವರಿ ಸೂಟ್ ಹಾಕೋದ್ರಿಂದ ಅಕ್ಯೂಸ್ಡ್ ಏನಿರ್ತಾನೆ ಅವನ ಪ್ರಾಪರ್ಟಿನ ಅಟ್ಯಾಚ್ಮೆಂಟನ್ನು ಕೇಳ್ಬೋದು ಕೇಳಬಹುದು ಇದ್ರದ್ದು ಈ ರಿಕವರಿ ಸೂಟ್ದು ಬ್ಯೂಟಿನೇ ಆತರ ಇದೆ ಏನಂದ್ರೆ ಅವನ ಪ್ರಾಪರ್ಟಿ ಅಟ್ಯಾಚ್ಮೆಂಟ್ ತರಬಹುದು ಅವನು ಸಿಗ್ಲಿ ಸಿಗದೇ ಇರಲಿ ನಾಪತ್ತೆ ಆಗೋಗಿರಲಿ ಬಟ್ ಅವನ ಪ್ರಾಪರ್ಟಿನ ಅಟ್ಯಾಚ್ಮೆಂಟ್ ತಂದು ತಾನು ರಿಲೀಫ್ ಪಡ್ಕೋಬೋದು ಮತ್ತೆ ಇಲ್ಲಿ ಇನ್ನೊಂದು ಒಂದು ಗಮನಿಸಬೇಕಾದ ವಿಷಯ ಏನಂದ್ರೆ ವೀಕ್ಷಕ್ರೆ ಯಾವಾಗ್ಲೂ ಈ ಚೆಕ್ ಬೌನ್ಸ್ ಕೇಸ್ಗಳು ಯಾರು ಫೈಲ್ ಮಾಡ್ತಾರೆ ಅದರಲ್ಲಿ ಅಕ್ಯೂಸ್ಡ್ ಏನಿದಾನೆ ಆರೋಪಿ ಅವನ ವಿಳಾಸ ಫೋನ್ ನಂಬರ್ ಎಲ್ಲ ಕೊಡೋದು ಕಂಪ್ಲೇನೆಂಟ್ದೇ ಜವಾಬ್ದಾರಿಯಾಗಿರುತ್ತೆ ಯಾಕೆ ಅಂದರೆ ಇಲ್ಲಿ ಪೊಲೀಸ್ ಅವರಾಯಿತು ಅಥವಾ ಕೋರ್ಟ್ ಆಯಿತು ಅಕ್ಯೂಸ್ಡ್ ಯಾರು ಅವನ ವಿಳಾಸ ಎಲ್ಲಿದೆ ಅಂತೆಲ್ಲ ಹೇಳಿ ಪತ್ತೆ ಹಚ್ಚೋ ಕೆಲಸವನ್ನು ಮಾಡೋದಿಲ್ಲ ನಿನಗೆ ತೊಂದರೆ ಆಗಿದ್ದರೆ ತೊಂದರೆ ಕೊಟ್ಟ ವ್ಯಕ್ತಿ ವಿಳಾಸನ ನೀನೇ ಕೊಡಬೇಕು ಅದರ ಬರ್ಡನ್ನು ಯಾವಾಗಲೂ ಅಕ್ಯೂಸ್ಡ್ ಏನು ಕಂಪ್ಲೇನೆಂಟ್ ಮೇಲೇ ಇರುತ್ತೆ ಅಕ್ಯೂಸ್ಡ್ ಎಲ್ಲಿದ್ದಾನೆ ಅಟ್ಲೀಸ್ಟ್ ಅವ್ನ ಫೋನ್ ನಂಬರ್ ಏನಿದೆ ಅವನ್ನ ಪತ್ತೆ ಹಚ್ಚಬೇಕಂದ್ರೆ ಹೆಲ್ಪ್ ಆಗಬೇಕಂದ್ರೆ ಅವನು ವಿಳಾಸ ಏನಿದೆ ಅದನ್ನು ಕೊಡೋ ಕರ್ತವ್ಯ ಯಾವಾಗಲೂ ಕಂಪ್ಲೇನೆಂಟ್ ಮೇಲೇ ಇರುತ್ತೆ ಅವನಿಗೆ ಪರಿಹಾರ ಬೇಕು ಅಂತಂದರೆ ಅವನು ನೀಟಾಗಿ ಪ್ರತಿಯೊಂದು ಅಪ್ ಮಾಡಿಕೊಂಡು ತನ್ನ ಯಾರಿಗೆ ದುಡ್ಡು ಕೊಡ್ತಾ ಇದ್ದೀನಿ ಅದನ್ನ ಭದ್ರತೆ ಇದೆಯಾ ಅದಕ್ಕೆ ಅಂತೆಲ್ಲ ನೋಡಿಕೊಂಡು ವಿಳಾಸ ಕರೆಕ್ಟ್ ಆಗಿ ಕನ್ಫರ್ಮ್ ಮಾಡಿಕೊಂಡೇನೆ ದುಡ್ಡು ಕೊಡಬೇಕಾಗುತ್ತೆ ಈ ರೀತಿ ಅವ್ನ ಕಂಪ್ಲೇಂಟ್ ಯಾರಿರ್ತಾನೆ ಅವನಿಗೆ ಮನಿ ರಿಕವರಿ ಸೂಟನ್ನು ಹಾಕಿ ಅಕ್ಯೂಸ್ನ ಪ್ರಾಪರ್ಟಿ ಅಟ್ಯಾಚ್ಮೆಂಟ್ ಕೇಳಿ ರಿಲೀಫ್ನ ಪಡ್ಕೋಬಹುದು ಈಗ ಸಾವಿರಾರು ಕೇಸ್ ಏನಾಗಿದೆ ಅಂತಂದರೆ ಪೆಂಡಿಂಗಲ್ಲಿದೆ ಯಾಕೆ ಅಂದರೆ ಅಕ್ಯೂಸ್ಗಳು ಏನ್ಮಾಡ್ತಾರೆ ಕೋರ್ಟಲ್ಲಿ ಎನ್ ಬಿ ಡಬ್ಲ್ಯೂ ಇಶ್ಯೂ ಆಗಿರುತ್ತೆ ವಾರೆಂಟ್ ಎಕ್ಸಿಕ್ಯೂಟ್ ಮಾಡೋಕೆ ಪೊಲೀಸ್ ಅವರಿಗೆ ಅವರು ಸಿಗ್ತಾನೆ ಇರೋದಿಲ್ಲ ಹಾಗೇನೇ ಕೋರ್ಟ್ ಸುಮ್ಮನೆ ಅದು ಎನ್ ಬಿ ಡಬ್ಲ್ಯೂ ರೀಇ್ಯೂ ಆಗ್ತಾನೆ ಹೋಗ್ತಾ ಇರುತ್ತೆ ಎಷ್ಟು ವರ್ಷಗಳು ಹಾಗೆ ಕೇಸು ಪೆಂಡಿಂಗ್ ಅಲ್ಲೇ ಬಿಡುತ್ತೆ ಮೀಡಿಯೇಷನ್ ರೆಫರ್ ಮಾಡಿರ್ತಾರೆ ಮೀಡಿಯೇಷನ್ ಕೂಡ ಬರಲ್ಲ ಲೋಕದಾಲತ್ತು ಅಲ್ಲೂ ಕೂಡ ಬಂದು ರೆಪ್ರೆಸೆಂಟ್ ಮಾಡಿರಲ್ಲ ಒಂದು ವೇಳೆ ರೆಪ್ರೆಸೆಂಟ್ ಮಾಡಿ ಒಂದು ವೇಳೆ ಅವ್ರ ವಿರುದ್ಧ ಕೇಸ್ ಆಗಿರುತ್ತೆ ಅವ್ರ ವಿರುದ್ಧ ಆದೇಶ ಆಗಿರುತ್ತೆ ಚೆಕ್ ಬೌನ್ಸ್ ಹೌದು ಇದು ಬೇಕಂತನೇ ಮಾಡಿರ್ತಾರೆ ಇದಕ್ಕೆ ಲಯಬಿಲಿಟಿ ಇದೆ ಅವನು ದುಡ್ಡನ್ನು ಕಟ್ಕೊಡ್ಬೇಕು ಇಲ್ಲಾಂದರೆ ಜೈಲು ವಾಸ ಅನುಭವಿಸ್ಬೇಕು ಅಂತ ಹೇಳಿ ಕೋರ್ಟ್ ಆರ್ಡರ್ ಆಗಿಬಿಡುತ್ತೆ ಹಾಗೂ ಕೂಡ ಅವನೇನ ಆ ಟೈಮಲ್ಲಿ ಅಪ್ಸ್ಕೊಂಡು ಆಗ್ಬಿಟ್ರೆ ಅಂದರೆ ನಾಪತ್ತೆ ಆಗಿಬಿಟ್ರೆ ಅಂಥ ಟೈಮಲ್ಲೂ ಕೂಡ ಅಂದರೆ ಆದೇಶ ಆದ ಮೇಲೂ ಕೂಡ ಅವರ ಪ್ರಾಪರ್ಟಿ ಅಟ್ಯಾಚ್ಮೆಂಟ್ಗೆ ತಂದು ಕಂಪ್ಲೇನೆಂಟ್ ಏನಿದ್ದಾರೆ ಅವರು ಪರಿಹಾರ ಪಡ್ಕೊಳ್ಳೋಕೆ ಸಾಕಷ್ಟು ಅವಕಾಶ ಇದೆ